ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾರೆ ಫುಡ್ ಲೊಕೇಶನ್ಸ್. ಎಲ್ಲರೂ ಏರಾ ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಕುಮಾರಸ್ವಾಮಿ ಲೇಔಟಲ್ಲಿ ಇರೋಂಥ ಬಿಡದಿ ತಟ್ಟೆ ಇಡ್ಲಿಲಿ ತುಂಬ ಚೆನ್ನಾಗಿರೋಂಥ ಇಡ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ವಿ. ಸೊ ಹಾಗಾಗಿ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಡ್ತಾರೆ, ಅದ್ಭುತ, ನೋಡೋದಕ್ಕೆ ಒಂಥರ ಆನಂದ ಆಗ್ತಿತ್ತು. ಮತ್ತು ಸಿಕ್ಕಾಬಿಡೆ ಜನ ಕ್ರೌಡು ತುಂಬಿ ತುಳುಕ್ತಾ ಇತ್ತು. ಪ್ರತಿದಿನ ಅದೆಷ್ಟು ಸಾವಿರ ಗಟ್ಟಲೆ ಇಡ್ಲಿ ಇಲ್ಲಿ ಸೇಲ್ ಆಗುತ್ತೆ ಅಂತ. ಆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗಿ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ. ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತನ್ನ ಹೆಸರು ಸತೀಶ್. ಸತೀಶ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಬಿಡದಿ ತಟ್ಟೆ ಇಡ್ಲಿ? 1 ಇಯರ್ ಆಗಿದೆ ಸರ್, ಸ್ಟಾರ್ಟ್ ಆಗಿ ಮೊನ್ನೆಗೆ 1 ಇಯರ್ ಆಗಿದೆ. 15 ಡೇಸ್ ಆಗಿದೆ, 1 ಇಯರ್ ಆಗಿದೆ. ತಟ್ಟೆ ಇಡ್ಲಿ ಅಂತ ಸಿಗುತ್ತೆ, ಅದನ್ನು ಬಿಟ್ಟು ಬೇರೆ ಏನ ಸಿಗುತ್ತೆ ನಿಮ್ಮಲ್ಲಿ? ಬೇರೆ ಡೈಲಿ ವೆರೈಟಿ ರೈಸ್ ಬಾತ್ ಸಿಗುತ್ತೆ. ಓಕೆ. ಆಮೇಲೆ ಲೆಮನ್ ರೈಸ್ ಸಿಗುತ್ತೆ ಡೈಲಿ, ಒಂದೊಂದು ಥರದ ಒಂದೊಂದು ದಿನ ರೈಸ್ ಬಾತ್ ಮಾಡ್ತೀವಿ. ಮತ್ತು ಮಸಾಲ ವಡೆ ಸಿಗುತ್ತೆ. ಮಸಾಲೆ ವಡೆ ಸಿಗುತ್ತೆ. ಮತ್ತು ಬಿಸಿ ಬಿಸಿ ಆಗಿರುತ್ತೆ ಎಲ್ಲದನ್ನು. ಆಮೇಲೆ ಉದ್ದಿನ ವಡೆ ಸಿಗುತ್ತೆ. ಓಕೆ ಓಕೆ. ಮತ್ತು ಇನ್ನು ಇಡ್ಲಿಲಿ ಅಂತ ಸೀಕ್ರೆಟ್ ಏನಿದೆ ಸರ್, ಯಾಕಂದರೆ ಅಷ್ಟು ಜನ ಇಷ್ಟಪಡೋದಕ್ಕೆ? ಚೆನ್ನಾಗಿರುತ್ತೆ, ಜನ ಇಷ್ಟಪಡ್ತಾರೆ, ಸಾಫ್ಟ್ ಆಗಿರುತ್ತೆ, ಚಟ್ನಿ ಚೆನ್ನಾಗಿರುತ್ತೆ. ಓಕೆ. ಎಲ್ಲ ಜನ ಸ್ವಲ್ಪ ಕೆಂಪು ಚಟ್ನಿ ಜಾಸ್ತಿ ಇಷ್ಟಪಡ್ತಾರೆ, ವೈಟ್ ಚಟ್ನಿನೂ ಇಷ್ಟಪಡ್ತಾರೆ ಜನ. ಮತ್ತು ಬಿಸಿ ಇರುತ್ತಲ್ವಾ, ವಡನೋ ವಡ ಆ ಕಡೆ ಹಾಕಿ ಈ ಕಡೆ ಕೊಡ್ತೀವಿ, ಜಾಸ್ತಿ ಹಾಕಿಡಲ್ಲ, ಜಾಸ್ತಿ ಬಿಸಿ 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 ಹಾಕ್ಕೊಡ್ತೀವಿ. ಓಕೆ. ವಡೆ ಕೂಡ ಬಿಸಿ ಹಾಕ್ಸಿಗಂತ ಬಿಸಿ ಹಾಕಿರುತ್ತೆ. ಓಕೆ. ಮತ್ತು ಇನ್ನು ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸು ಬೆಳಿಗ್ಗೆ 7 ಗಂಟೆಯಿಂದ 12:30. ಓಕೆ. ಸಂಜೆ 5:30 10:30 ಇರುತ್ತೆ. ಸಂಜೆ 5:30 10:30 ಇರುತ್ತೆ. ಮತ್ತು ಪ್ರೈಸಸ್ ಏನಿದೆ ಸರ್? ಪ್ರೈಸಸ್ ಸರ್, 1 ಇಡ್ಲಿಗೆ 15 ರೂಪಾಯಿ, 2 ಇಡ್ಲಿ 30 ರೂಪಾಯಿ. ಮಾಮೂಲಿ ಬೆಣ್ಣೆ ಬೇಕಾದ್ರೆ ಎಕ್ಸ್ಟ್ರಾ 5 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ. ರೈಸಿಗೆ 20 ರೂಪಾಯಿ, ಹಾಫ್ ರೈಸಿಗೆ ಫುಲ್ ರೈಸಿಗೆ 30 ರೂಪಾಯಿ, 30 ರೂಪಾಯಿ ಮಾಡ್ತೀವಿ. ಫುಲ್ ರೈಸ್ 30 ರೂಪಾಯಿ, ವಡೆ 10 ರೂಪಾಯಿ, 15 ರೂಪಾಯಿ ಸಿಗುತ್ತೆ. 2 ಮಸಾಲೆ ವಡೆಗೆ 10 ರೂಪಾಯಿ, ಉದ್ದಿನ ವಡೆಗೆ 10 ರೂಪಾಯಿ ಮಾಡ್ತೀವಿ. ಮತ್ತು ಇದಿರೋಂಥದ್ದು ಕುಮಾರಸ್ವಾಮಿ ಲೇಔಟ್. ಸೊ ನಿಯರೆಸ್ಟ್ ಪಾಯಿಂಟ್ ಏನಿದೆ ಮತ್ತು ಹೇಗೆ ಬರಬೇಕಾಗತ್ತೆ? ಸರ್, ಇವಾಗ BWS ವಾಟರ್ ಟ್ಯಾಂಕ್ ಈ ಕಡೆ ಇದೆ. ಓಕೆ. ಆಮೇಲೆ ದೈನಸರ್ ಕಾಲೇಜು. ಕಾಲೇಜು. ಓಕೆ. ಹಾಸ್ಪಿಟ್ಲು. ಓಕೆ ಓಕೆ. ಒಂದೇ ರೋಡ್ ಅನ್ಸುತ್ತೆ ಅಲ್ಲಿಂದ ಇಲ್ಲಿಗೆ. ಹೌದು ಸರ್. ಫೈನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ. Thank you.
ಬಿಡದಿ ತಟ್ಟೆ ಇಡ್ಲಿ. ಬಿಡದಿ ತಟ್ಟೆ ಇಡ್ಲಿಲಿ ಒಂದು ಇಡ್ಲಿ ತೊಗೊಂಡಿದ್ದೀವಿ, ಇಡ್ಲಿ ಮತ್ತು ಒಂದು ಉದ್ದಿನ ವಡೆ, ಅದ್ರ ಮೇಲೆ ಬೆಣ್ಣೆ ಹಾಕಿ ಮತ್ತು ಎರಡು ಥರ ಚಟ್ನಿ ಸಿಗುತ್ತೆ ನಿಮಗಿಲ್ಲಿ, ಒಂದು ಟೊಮೊಟೊ ಚಟ್ನಿ, ಇನ್ನೊಂದು ನಾರ್ಮಲ್ ಕಾಯಿ ಚಟ್ನಿ ಸಿಗೋಂಥದ್ದು. ನನಗಂತೂ ಭಾಳ ಇಷ್ಟ ಆಗ್ತಾ ಇರೋದೆ ಆ ಬೆಣ್ಣೆ, ಯಾಕಂದರೆ ಬೆಣ್ಣೆ ಪ್ರಿಯರಿಗೆ ಭಾಳ ಇಷ್ಟ ಆಗೋದೆ ಅದಲ್ವಾ. ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಇರುತ್ತೆ ಮತ್ತು ದಪ್ಪನೂ ಇರುತ್ತೆ ಇಡ್ಲಿ, ನಮಗೆ ತೀರಾ ಸಣ್ಣ ಆ ಥರದ್ದೇನಿಲ್ಲ, ಒಳ್ಳೆ ದಪ್ಪ ಇಡ್ಲಿನೇ ಸಿಗೋಂಥದ್ದು. ಮತ್ತು ತಟ್ಟೆ ಇಡ್ಲಿ ಮಾತ್ರ ನಿಮ್ಗೆ ಇಲ್ಲಿ ಸಿಗುತ್ತೆ, ಪುಟಾಣಿ ಇಡ್ಲಿ ಆ ಥರದ್ದೇನು ಸಿಗೋಲ್ಲ. ನಮ್ಮ ಬೆಣ್ಣೆ ಇಡ್ಲಿ ಚಟ್ನಿ, ಕಾಯಿ ಚಟ್ನಿ, ಕಾಯಿ ಮತ್ತು ಉರ್ಗಡ್ಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಬಳಸಿ ಮಾಡಿರುವಂಥ ಚಟ್ನಿ ಇರೋದೆ. ಅಮೋಘ, ನಿಮಗಂತೂ ಆ ಚಟ್ನಿ ಖಾರ ಬಹಳ ಇಷ್ಟ ಆಗೋದೆ, ಮತ್ತು ಇಡ್ಲಿ ಅಂತೂ ಸಿಕ್ಕಾಬಟ್ಟೆ ಮೃದುವಾಗಿದೆ, ಅದು ಅದೇ ನಿಮ್ಮನ್ನು ಜಾಸ್ತಿ ಇಷ್ಟಪಡೋಂಗೆ ಮಾಡೋಂಥದ್ದು. ಆ ಬೆಣ್ಣೆ ಘಮ ಮತ್ತು ಆ ಖಾರ ಎರಡು ಜೊತೆಲೇ ನಿಮಗೆ ಸಿಗೋಂಥದ್ದು ಸಕಲಾದ ಫೈನಲ್ವರೆಗೂ, ಅಂದರೆ ನಿಮ್ಮ ಬಾಯಲ್ಲಿ ಇಡ್ಲಿ ಖಾಲಿ ಆದರೂ ಕೂಡ ಆ ಖಾರ ಆ ಬೆಣ್ಣೆ ಘಮ ಕೂಡ ಉಳ್ಕೊಳ್ಳುತ್ತೆ. ಸೂಪರ್. ಮತ್ತು ನೆಕ್ಸ್ಟು ಕೆಂಪು ಚಟ್ನಿ, ಬೆಣ್ಣೆ ಕಡೆನೆ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಕೆಂಪು ಚಟ್ನಿಗಿಂತ ಹಸಿರು ಚಟ್ನಿನೇ ಬೆಟ್ರು ಆ್ಯಕ್ಚುಲಾಗಿ, ನನಗೆ ಹಸಿರು ಚಟ್ನಿನೇ ಸಿಕ್ಕಾಬಿಟ್ಟೆ ಟೇಸ್ಟಾಗಿ ಸಿಗ್ತಾ ಇರೋಂಥದ್ದು. ಕೆಂಪು ಚಟ್ನಿ ಓಕೆ, ಅದು ಕೂಡ ಚೆನ್ನಾಗಿದೆ. ಟೊಮೊಟೊ ಚಟ್ನಿ ಅಲ್ವಾ, ಸ್ವಲ್ಪ ಹುಳಿ ಅಂಶ ಬರೋಂಥದ್ದು, ಖಾರ ಬರೋಲ್ಲ, ಸೊ ಆ ಕಾರಣಕ್ಕೆ ನಿಮ್ಗೆ ಅಷ್ಟು ಅದು ಇಷ್ಟ ಆಗದೇ ಇರ್ಬೋದು. ಬಟ್ ಹಸಿರು ಚಟ್ನಿ ಅಂದಾಗ ಹಸಿರು ಮೆಣಸಿನ್ಕಾಯ್ದು ಖಾರ ಸಿಗುತ್ತಲ್ಲ, ಸೊ ನಿಮ್ಗೆ ಅಲ್ಲಿ ಸ್ವಲ್ಪ ಇಷ್ಟ ಆಗುತ್ತೆ. ಸೂಪರ್. ಖಾರ ಇಷ್ಟಪಡೋಲ್ಲ ಅನ್ನಂತೂ ಆರಾಮ್ಸೆ ಟೊಮೊಟೊ ಚಟ್ನಿ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಮುಂದಿನ ಭಾಗದಲ್ಲಿ ಉದ್ದಿನ ವಡೆ. ಸೊ ಇಡ್ಲಿ ಆಯಿತು, ಇಡ್ಲಿ ಜೊತೆಗೆ ಉದ್ದಿನ ವಡೆ ಒಳ್ಳೆ ಕಾಂಬಿನೇಷನ್ನು ಹೇಳಬೇಕು ಅಂದರೆ. ಇಲ್ಲಂತೂ ಗರ್ಗರಿಯಾಗಿರೋಂಥ ಉದ್ದಿನ ವಡೆ ಸಿಗೋದೆ, ಮತ್ತು ನಿಮಗೆ ಮಸಾಲೆ ವಡೆನೂ ಸಿಗುತ್ತೆ. ರೈಸ್ ಬಾತ್ ಜೊತೆ ಮಸಾಲೆ ವಡೆ ಚೆನ್ನಾಗಿರುತ್ತೆ, ಇಡ್ಲಿ ಜೊತೆ ಉದ್ದಿನ ವಡೆನ ಚೆನ್ನಾಗಿರೋಂಥದ್ದು. ಹೊರಗಡೆಯಿಂದ ಸಿಕ್ಕಾಬಟ್ಟೆ ಕ್ರಿಸ್ಪಿ ಬರೋಂಥದ್ದು, ಒಳಗಡೆ ಅಷ್ಟೇ ಸಾಫ್ಟ್ ಸಾಫ್ಟಾಗಿ ಸಿಗುತ್ತೆ. ಮತ್ತು ಇನ್ನು ಕಾಯಿ ಬಳಸಿರ್ತಾರೆ, ಕಾಯಿ ಮೆಣಸು ಹಸಿರು ಮೆಣಸಿನ್ಕಾಯಿ ಎಲ್ಲ ಬಳಸಿರ್ತಾರೆ, ಅದು ಕೂಡ ಸಕಲಾಗಿದೆ, ಭಾಳ ಚೆನ್ನಾಗಿದೆ. ಚಟ್ನಿ ಜೊತೆ ತಿಂದರೆ ಇನ್ನೂ ಅದ್ಭುತ, ಹಾಗೆ ತಿನ್ನೋದಕ್ಕಿಂತ ಚಟ್ನಿ ಜೊತೆ ಸೇರಿಸಿ ತಿನ್ನಬೇಕು, ಚೆನ್ನಾಗಿರೋದು. ಇಡ್ಲಿ ಆಯಿತು, ಇಡ್ಲಿ ಆದಮೇಲೆ ರೈಸ್. ರೈಸಲ್ಲಿ ಇವತ್ತು ಟೊಮೊಟೊ ಬಾತ್ ಇರೋಂಥದ್ದು, ಅದ್ರ ಜೊತೆಗೆ ಒಂದು ಮಸಾಲೆ ವಡೆ ತೊಗೊಂಡಿದ್ದೀವಿ, ಮಸಾಲೆ ವಡೆ ಮತ್ತು ಹಸಿರು ಚಟ್ನಿ. ಇಲ್ಲಿ ಕೆಂಪು ಚಟ್ನಿ ಸಿಕ್ಕಾಬಟ್ಟೆ ಫೇಮಸ್ ಅಂತೆ, ಕೆಂಪು ಚಟ್ನಿನೇ ಜಾಸ್ತಿ ಹೋಗೋದಂತೆ. ಬಟ್ ಪರ್ಸ್ನಲಿ ನನಗಿಷ್ಟ ಆದಂಥದ್ದು ಹಸಿರು ಚಟ್ನಿ. ನೀವೇನೇ ತೊಗೊಂಡ್ರು ಬಿಸಿ ಬಿಸಿಯಾಗಿ ಸಿಗುತ್ತೆ, ಇವನ್ನ ವಡೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಫುಲ್ಲು ಬಿಸಿ ಇರುತ್ತೆ, ಅದು ಬಹಳ ಇಷ್ಟ ಆಯಿತು. ಓಹೋ ಸೂಪರ್. ಮಸಾಲೆ ನಿಮಗೆ ಬಹಳ ಇಷ್ಟ ಆಗೋಂಥದ್ದು, ಆ ಚಕ್ಕೆ ಲವಂಗ ಎಲ್ಲ ಬಳಸಿರ್ತಾರಲ್ಲ ಅದು ಬಹಳ ಇಷ್ಟ ಆಗುತ್ತೆ. ಮತ್ತು ಕಾಯಿ ಜಾಸ್ತಿ ಬಳಸಿದ್ದಾರೆ, ಅದು ಕೂಡ ನೀಟಾಗಿ ಗೊತ್ತಾಗದೆ ಆ ಕಾಯಿ ಜಾಸ್ತಿ ಬಳಸಿರೋಂಥದ್ದು ಕೂಡ. ಮತ್ತು ಬಟಾಣಿ ಕೂಡ ಬಳಸಿದ್ದಾರೆ, ನಾನು ಇದ್ದೀನಿ ಅಂತ ತೋರಿಸ್ಕೊಳುತ್ತೆ. ಮತ್ತು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಸಿಗೋಂಥದ್ದು, ಟೊಮೊಟೊ ಬತ್ತಂದಾಗ ಆ ಹುಳಿ ಸ್ವಲ್ಪ ಬೇಕೇ ಬೇಕಾಗತ್ತೆ. ಸೂಪರ್, ಅದ್ಭುತವಾಗಿದೆ. ಚಟ್ನಿ ಜೊತೆ ತಿಂದಾಗ ಸ್ವಲ್ಪ ಖಾರ ಸಿಗುತ್ತೆ, ಇಲ್ಲ ನೀವು ಹಾಗೆ ಕೂಡ ನೀವು ಟ್ರೈ ಮಾಡ್ಬೋದು, ಚಟ್ನಿ ಏನು ಅವಶ್ಯಕತೆ ಇಲ್ಲ, ಹಾಗೆ ಮಸ್ತಿದೆ, ಹಾಗೆ ತಿಂದ್ರೇ ಚಂದ. ನೆಕ್ಸ್ಟು ಮಸಾಲೆ ವಡೆ. ಮಸಾಲೆ ವಡೆ ಅಂತಲೂ ಕರೀತಾರೆ ಅಥವಾ ಕಡಲೆಬೇಳೆ ವಡೆ ಅಂತಲೂ ಕರೀತಾರೆ. ನಿಮಗಿಲ್ಲಿ ಎರಡು ಥರ ವಡೆ ಸಿಗೋಂಥದ್ದು, ಒಂದು ಉದ್ದಿನ ವಡೆ ಮತ್ತು ಇನ್ನೊಂದು ಮಸಾಲೆ ವಡೆ. ಕಡಲೆಬೇಳೆ ಯಥೇಚ್ಛವಾಗಿ ಬಳಸಿದ್ದಾರೆ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ,
ಇಷ್ಟು ಹೊರಗಡೆಯಿಂದ ನೀಟಾಗಿ ಗೊತ್ತಾಗ್ತಾ ಇದೆ. ಆ ಗರ್ಗರಿಯಾಗಿರುತ್ತಲ್ಲ, ಆ ಕ್ರಿಸ್ಪಿ ಇದೆಯಲ್ಲ, ಬಹಳ ಇಷ್ಟ ಆಗುತ್ತೆ ನಿಮಗೆ. ಕಡಲೆಬೇಳೆ ಸಿಗಿದಾಗ ಕಡಮ್ ಕಡಮ್ ಅನ್ನೋದೆ, ಉಪ್ಪು ಖಾರ ಎಲ್ಲ ಸಕಾಲ ಇದೆ. ಮತ್ತು ಆ ಸಬ್ಬಕ್ಕಿ ಸೊಪ್ಪಿನ ಘಮ ಸ್ವಲ್ಪ ಸಿಗೋಂಥದ್ದು, ಸೊ ಅದು ಕೂಡ ಬಳಸಿರ್ತಾರೆ. ನಾಲ್ಕು ಚೆನ್ನಾಗಿದೆ. ಏನು ನಾಲ್ಕು ಐಟಮ್ಮೇ ಇಲ್ಲಿ ಇರೋಂಥದ್ದು, ಇಡ್ಲಿ, ಉದ್ದಿನ ವಡೆ, ಮಸಾಲೆ ವಡೆ, ಮತ್ತು ಇನ್ನು ಡೈಲಿ ಚೇಂಜ್ ಆಗೋಂಥ ರೈಸ್ ಬಾತು. ಇವತ್ತು ಸಿಕ್ಕಿರೋಂಥದ್ದು ಟೊಮೊಟೊ ಬಾತು. ಟೊಮೊಟೊ ಬಾತು ಕೂಡ ಚೆನ್ನಾಗಿದೆ, ಲೈಟ್ ಮಸಾಲೆ ಸಿಗೋಂಥದ್ದು, ಸ್ವಲ್ಪ ಹುಳಿ ಇರೋಂಥದ್ದು. ಇಡ್ಲಿ ಅಂತೂ ಅದ್ಭುತವಾಗಿತ್ತು, ಸಿಕ್ಕಾಬಟ್ಟೆ ಮೃದುವಾಗಿರೋಂಥದ್ದು, ಮತ್ತು ಅದ್ರ ಜೊತೆಗೆ ಬೆಣ್ಣೆ ಅಂತೂ ಆಹಾ ಕಳೆದೋಗ್ತೀರಾ. ಮತ್ತು ಇನ್ನು ಜೊತೆಯಲ್ಲಿ ಸಿಗೋಂಥ ಕಾಯಿ ಚಟ್ನಿ, ಕೆಂಪು ಚಟ್ನಿನೂ ಫೇಮಸ್ ಅಂತ. ಸೊ ಕೆಂಪು ಚಟ್ನಿನೂ ಬಹಳ ಜನ ಇಷ್ಟಪಡ್ತಾರೆ ಇಲ್ಲಿ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಹಸಿರು ಚಟ್ನಿ, ಅದು ನನಗೆ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ. ಬಾಯ್ ಬಾಯ್.